स्वागत है आपका बी न्यूज नेशन में। मैं हूं आबिद शेख। कर्नाटक के बीजापुर में आज भारत रत्न संविधान शिल्पी डॉक्टर बीआर अंबेडकर का 126वां जन्म दिवस बड़े जोश के साथ मनाया गया। जिला एडमिनिस्ट्रेटर, जिला पंचायत और समाज कल्याण इलाके की तरफ से मनाए गए इस प्रोग्राम को बुद्ध विहार से एक रैली निकाली गई। डॉक्टर बाबा साहब भीमराव अम्बेडकर ने जात और धर्म से उठकर समाज के लिए जो सपना देखा था, इसको पूरा करना हम सब का कर्तव्य है। केंद्र मंत्री रमेश जिगजनगी ने कहा, जिला इंचार्ज मिनिस्टर एमबी पाटिल, एमएलए राजू अलगुर और इस प्रोग्राम के अध्यक्ष बीजापुर के एमएलए डॉक्टर मकबूल बागवान ने कहा कि हमारी सरकार से किसी भी जात के साथ नाइंसाफी नहीं होगी। जो सपना अंबेडकर ने देखा था वो ज़रूर पूरा होगा। इस दिवस को वर्ल्ड नॉलेज डे के तौर पर मनाने की बात की। ಇದು ಬಸವಣ್ಣವರ ಜನ್ಮ ನೀಡಿದ ನಾಡು ವಿಜಯಪುರ ಜಿಲ್ಲೆ. ಬಹುಶಃ ಒಂದು ಜಾತ್ಯಾತೀತ ಸಮಾಜ ನಿರ್ಮಾಣ ಆಗಬೇಕು, ಸಮಾನತೆ ಈ ಸಮಾಜದಲ್ಲಿ ಇರಬೇಕು, ಮೂಢನಂಬಿಕೆಗಳನ್ನ ನಾವು ಹೊಡೆದೋಡಿಸಬೇಕು, ಅನುಭವ ಮಂಟಪದ ಪರಿಕಲ್ಪನೆ ಅಂದರೆ ಎಲ್ಲ ಜಾತಿ ವರ್ಗದ ಜನರು ಇವತ್ತು ಕೂಡಿ ಇದು ಬರಬೇಕು ಅಂಥೇಳಿ ಏನು ಬಸವಣ್ಣವರು 12ನೇ ಶತಮಾನದಲ್ಲಿ 900 ವರ್ಷದ ಹಿಂದೆ ನಮಗೆ ಒಂದು ಸಿದ್ಧಾಂತವನ್ನು, ಒಂದು ಕ್ರಾಂತಿಕಾರಿಯಾದಂಥ ಒಂದು ಬದಲಾವಣೆಯನ್ನು ಬಯಸಿದ್ರು, ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಬಹುಶಃ ಬಸವಣ್ಣವರ ಹಾದಿಯಲ್ಲಿ ಇವತ್ತು ದಿವಸ ಬಸವಣ್ಣವರ ಸಿದ್ಧಾಂತಗಳನ್ನ, ಅವರ ಏನು ಅರ್ಧ ಮಾಡಿ ಉಳಿಸಿದಂಥ ಕೆಲಸಗಳನ್ನ ಅವನ ಅನುಷ್ಠಾನ ಮಾಡಿ ಇವತ್ತು ಮಾದರಿಯಾಗಿ ಯಾರಾದರೂ ತಿಳಿಸು ಮಾಡಿದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಿರುತ್ತೆ. ಬಹಳ ಚಂದ ಹೇಳಬೇಕಾಗ್ತದೆ. ಪೂರ ಬದಲಾವಣೆ ಆಗಿಲ್ಲ ಅನ್ನೋದಿಲ್ಲ ಎಂ ಬಿ ಪಾಟೀಲ್, ಸ್ವಲ್ಪ ಮಟ್ಟಿಗೆ ಎಷ್ಟು ಆಗಬೇಕಾಗಿತ್ತು ಅಷ್ಟಾಗಿಲ್ಲ. ಅದೇ ಪಪ್ಪರಿಗೆ ಅದೇ ಹರಕ ಮುರುಕ ಗುಡಿಸಲ ಇರ್ತಿತ್ತು, ಈಗ ಒಂದಿಷ್ಟು ಮನಿ ಮಾಡಿ ಕೊಟ್ಟಾರೆ. ಅದನ್ನ ಅದು ಸ್ವಲ್ಪ ಬದಲಾವಣೆ ಆಗಿದೆ. ಯಾಕಂದ್ರೆ ಇದು ಸಮಾಜ ನಡೆದು ಬಂದಿರತಕ್ಕಂಥ ಹಾದಿ, ಇದು ಇದು ವಸ್ತುಸ್ಥಿತಿ. ಬಹಳ ಜನರಿಗೆ ಅರ್ಥ ಆಗೋದಿಲ್ಲ, ನಾವು ಅಲ್ಲೇ ತಾನೇ ಹುಟ್ಟಿ ಬೆಳೆದದ್ದು. ಅದೇ ಅವನ ಪಪ್ಪರಿಗೆ ಅದೇ ಕೇರಿ, ಅಲ್ಲಿ ಹೋಗ್ಲಿಕ್ಕೆ ಎಷ್ಟೋ ಜನ ಅಸಹ್ಯ ಪಡ್ಕೋತಾರ, ಅಲ್ಲಿ ಜೀವನ ಮಾಡಿದೆವು. ಇದು ನಮ್ಗೆ ಅಭಿಮಾನದಿಂದ ಹೇಳ್ತಕ್ಕಂಥ ಮಾತು. ಅಭಿಮಾನ ಬೇಕು, ಹೇಳಬೇಕು. ನೀವು ಭಾಳ ಜನ ನಾವು ಹರಿಜನ್ರಿ ಅಂತ ಹೇಳ್ಕೊಳಕ್ಕೆ ನಾಚ್ತೀರಿ, ಅದು ನಿಮ್ಮ ದಡ್ಡತನ. ಅದು ಯಾರು ಅಂದ್ರೆ ಕಲಿತವರು, ವಿದ್ಯಾವಂತರು. ನೀವು ಹೇಳಬೇಕ್ರಿ, ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಸಂತದಾನದ ಜನ ಅಂತ ಹೇಳಬೇಕು. ನಾವು ದಲಿತರು ಅಂತ ಹೇಳಬೇಕು ಧೈರ್ಯದಿಂದ. ಏನು ಹೋಗಿ ಎಂ ಬಿ ಪಾಟೀಲ್ ರೂಮಿನ್ಯಾಗ ನೀವು ಮನೆ ಕಟ್ಟೋಣ ನಿಮ್ಗೆ ಗೌಡ್ರ ಥರ ಅನ್ನಿಲ್ರಿ. ಮತ್ತೆ ನಿಮಗೇನಾತನ ದಲಿತ ರಮೇಶ್ ಜಿಗಜಿಣಿ ಕರೀರಿ, ದಲಿತರ ರಾಜು ಕರೀರಿ ಅಂತಾರೆ ಗೌಡ್ರ ಓಣ್ಯಾಗ ಮನೆ ಮಾಡಿದ್ರೆ. ಆದ್ರೆ ಅವ್ರು ರಮೇಶ್ ಗೌಡ್ರ ಕರೀರತ್ತಾರೆ, ನಾನಾಗಿಲ್ಲ. ಮತ್ತೆ ಹಂಗ್ರಿ ಹೇಳಿ, ದಯವಿಟ್ಟು ಕ್ಷಮೆ ಮಾಡಬೇಕು. ನಾವೆಲ್ಲ ಬುದ್ಧಿವಂತರಾಗುವ ದಿಶೆಯಲ್ಲಿ ಪ್ರಯಾಸ ಮಾಡಬೇಕು, ಬುದ್ಧಿವಂತರಾಗಬೇಕು. ಬಹಳ ಜನ ನೀವು ಹೇಳ್ತೀರಿ, ನೀವೇನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೆಲ್ಲನೂ ಮಾಡಿ ಹೋದರು, ಕಡಿಗೆ ಸಮಾಜದಲ್ಲಿ ನ್ಯಾಯ ಇಲ್ಲ, ಈ ಸಮಾಜದ ಹಿಂಸೆ ತಪ್ಪದಿಲ್ಲ ಅನ್ನೋ ಕಾರಣಕ್ಕಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ನಿಮ್ಗೆ ಗೊತ್ತದ. ಅದು ಸಂದರ್ಭದಲ್ಲಿ ಸಮಾಜದ ಎಲ್ಲ ಮನಸ್ಸುಗಳು ಏನಾಗಿವೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತ್ರ ದಲಿತ ನಾಯಕರಂತಕ್ಕಂಥ ಸೀಮಿತವಾಗಿ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಏನಾಗ್ತಾ ಇದೆ, ಮೊದಲು ಈ ದೇಶದಲ್ಲಿ ನಿಲ್ಲಬೇಕಂತಕ್ಕಂಥ ಆಗ್ರಹವನ್ನು ಈ ಸಭೆ ಮುಖಾಂತರ ಮಾಡ್ಕೊಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ, ಎಲ್ಲ ಸಮಾಜದ ಮಹಿಳೆಯರಿಗೆ, ಇರ್ತಕ್ಕಂಥ ಎಲ್ಲ ಜಾತಿ ವರ್ಗಗಳ ಮಹಿಳೆಯರಿಗೆ, ಹೆಣ್ಮಕ್ಕಳಿಗೆ ಶಿಕ್ಷಣ ಸಂಪೂರ್ಣವಾಗಿ ಸಿಗಬೇಕು ಮತ್ತು ಆಸ್ತಿಯಲ್ಲಿ ಅವರಿಗೆ ಸಂಪೂರ್ಣವಾದಂಥ ಹಕ್ಕುಗಳು ಸಿಗಬೇಕು, ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯವಾಗಿರ್ತಕ್ಕಂಥ ಹಕ್ಕುಗಳು ಅವರಿಗೆ ಲಭ್ಯ ಆಗಬೇಕಂತಕ್ಕ ನಿಟ್ಟಿನಲ್ಲಿ ಏನು ಹಿಂದೂ ಕೋಡ್ ಬಿಲ್ಲನ್ನು ಅವತ್ತಿನ ಸಂಸತ್ನಲ್ಲಿ ಮಂಡಿಸಿ ಅದಕ್ಕೆ ಬೆಂಬಲ ಸಿಗದೆ ಇದ್ದಾಗ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ನಡೆದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.
सदर्भदे ना है बयसता नम सरकार यू इले नम कर्नाटक राज्यदल रिसर्वेशन यू कड़ी आगंगल बयसता अदरते नमद आसे केंद्र सरकार पर्सेंट कड़ी आगबारे ता तम जवाबारी इको हम से संबंध मुखातर हेल्ता अदरते मन बीच दलित मुख्यमंत्री आगे अंत अदू ना स्वागत माते नमद आसे नम देश प्रधानमंत्री दलितर आगे बीजापुर शहर में आज पुलिस का कार्याचरण, क्रिकेट बैटिंग करने वालों पर छापा, 97,000 रुपए, 4 मोबाइल फोन के साथ 5 आरोपी गिरफ्तार। नगर आईपीएल प्रारंभ अनेक बुकी बेटिंग दंधे भाग ಪ್ರಕರಣಗಳನ್ನು ಭೇದಿಸಲು ಎಸ್ಪಿ ಶಿವಕುಮಾರ್ ಡಿಸಿಬಿ ಇನ್ಸ್ಪೆಕ್ಟರ್ ರವೀಂದ್ರ ಡಿಎಸ್ಪಿ ಸಿಟಿ ಸಿಪಿಎ ಕಾಂಬ್ಳೆ ಅವರ ನೇತೃತ್ವದ ತಂಡವನ್ನು ರಚಿಸಿತ್ತು ಈ ಎರಡು ತಂಡಗಳು ನಿನ್ನೆ ನಗರದಲ್ಲಿ ಎರಡು ಕಡೆ ದಾಳಿ ಮಾಡಿ ಒಟ್ಟು 97,000 ಹಣ ಎರಡು ಟಿವಿ ಸೆಟ್ ಸುಮಾರು 10 ಮೊಬೈಲ್ ಫೋನ್ಗಳನ್ನು ಹಾಗೂ ಸೆಟಪ್ ಬಾಕ್ಸ್ ಗಳನ್ನು ಮತ್ತು 5 ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಮೊದಲನೆಯದ ರೈಮ್ ನಗರದಲ್ಲಿ ಒಂದು ಮನೆಯಲ್ಲಿ ಟಿವಿಯನ್ನು ಇಟ್ಟು ಅಲ್ಲಿ ಸುಮಾರು 3 ಜನ ಆರೋಪಿತರು ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಅನ್ನು ಆಡ್ತಾ ಇದ್ದರು ಅಲ್ಲಿ ಆಡುತ್ತಿದ್ದ 3 ಜನ ಆರೋಪಿತರಲ್ಲಿ ಮಲ್ಲಿಕ್ ಮಲ್ಲು ಮತ್ತು ಚಾಯನ್ಗೌಡ ಈ 3 ಜನ ಆರೋಪಿತರನ್ನು ಬಂಧಿಸಿ ಒಂದು ಟಿವಿ ಸೆಟ್ 6 ಮೊಬೈಲ್ ಫೋನ್ ಮತ್ತು 72,000 ಹಣವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಇನ್ನೂ 2 ಜನ ಆರೋಪಿತರಿದ್ದಾರೆ ಇದರ ಮುಖ್ಯ ಬುಕ್ಕಿಗಳು ಡೋಂಗ್ರಿ ಹಾಗೂ ಅಬ್ದುಲ್ ಪೀರಾ ಹಸನ್ ಡೋಂಗ್ರಿ ಮತ್ತು ಅಬ್ದುಲ್ ಪೀರಾ ಇವರು ವಿಜಯಪುರ ಜಿಲ್ಲೆಯನ್ನು ಬಿಟ್ಟು ಗೋವಾದಲ್ಲಿದ್ದು ಗೋವಾದಲ್ಲಿಂದ ಇಲ್ಲಿ ಆನ್ಲೈನ್ ಮುಖಾಂತರ ಇವರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನು ನಡೆಸುತ್ತಿದ್ದು ಅವರನ್ನು ಸಹ ಆದಷ್ಟು ಬೇಗನೆ ಬಂಧಿಸಲಾಗುವುದು ಇದಲ್ಲದೆ आदर्श नगर पोलिस ठाने सरहद्दी आदर्श नगर पोलिस ठाने सरहद्दी सह विष्णु मत संगण्ण एंब इबर आरोपितर बंधी और सह टीवी सेट मोबाइल फोन नल्वत् 25,000 हण 4 मोबाइल फोन मत मोटर सैकल सह वशपड़े विष्णु मत संगण्ण एंबर दस्गिरी इन जन आरोपितर भरत रंगनाथ मत ಭರತ್ ರಂಗನಾಥ್ ಮತ್ತು ಸಚಿನ್ ಅವರನ್ನು ಬಂಧಿಸಬೇಕಾಗಿದೆ ಸೋ ಎಲ್ಲ ಆರೋಪಿತರ ಮೇಲೆ ನಾವು ನಿಗಾವಹಿಸಿದ್ದು ಇಂತ ದಂಧೆಯಲ್ಲಿ ಭಾಗವಹಿಸುವ ಯಾವುದೇ ಆರೋಪಿತರನ್ನು ಬಿಡದೆ ಅತ್ಯಂತ ಕಠಿಣ ಕಾನೂನು ರೀತಿಯಲ್ಲಿ ಕ್ರಮವನ್ನು ನಾವು ಜರುಗಿಸಲಾಗುವುದು ಔರ್ ಖಬರೋಂ ಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್।